ಚಿಕ್ಕದಾಗಿರ್ತಕ್ಕಂಥದ್ದು ಇರುತ್ತೆ. ಆದರೆ ಈ ಒಂದು ಕೊಂಬೆಯನ್ನು ಮುರಿಬೇಕಾದ್ರೂ ಕೂಡ ಬಹಳ ಜೋಪಾನ, ಕೊಂಬೆಯಲ್ಲಿ ಬಹಳ ಶಾರ್ಪ್, ಅಂದರೆ ಬಹಳ ತುಂಬ ಅಂದರೆ ಕೈ ಮುಟ್ಟಿದ ತಕ್ಷಣ ಚುಚ್ಕೊಳ್ಬಿಡುತ್ತೆ, ಅಷ್ಟೊಂದು ಶಾರ್ಪಾಗಿ ಮುಳ್ಳುಗಳು ಕೂಡ ಇರತಕ್ಕಂಥದ್ದು ಇರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಜೋಪಾನ ಈ ಒಂದು ತಂತ್ರಸಾರಕ್ಕೆ ಬಳಸಬೇಕಾದ್ರೆ ಇದನ್ನು ಕೂಡ ತಾವು ಗಮನದಿಂದ ಸೂಕ್ಷ್ಮದಿಂದ ಇದನ್ನು ಮುರಿದುಕೊಳ್ತಕ್ಕಂಥದ್ದು. ಯಾರು ಕೂಡ ನಿಮ್ಮ ದೇಹಕ್ಕೆ ಯಾವುದೇ ರೀತಿ ಹಾನಿ ಮಾಡಿಕೊಳ್ಳದಿರ ಜೋಪಾನವಾಗಿ ಈ ತಂತ್ರಸಾರಕ್ಕೆ ಈ ಒಂದು ಬನ್ನಿ ಪತ್ರೆಯನ್ನು ತೆಗೆದುಕೊಂಡು ಬರತಕ್ಕಂಥದ್ದು. ನೋಡಿ, ಪ್ರಕೃತಿ ಪ್ರತಿ ಸತಿ ನಾನು ನಿಮಗೆ ಸ್ಪಂದಿಸುತ್ತೆ, ಪ್ರಕೃತಿ ನಮ್ಮ ಮಾತನ್ನು ಕೇಳುತ್ತೆ ಅಂತ ನಾನು ನಿಮ್ಮೆಲ್ರಿಗೂ ಕೂಡ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ಇವತ್ತಿನ ದಿವಸ ಈ ಒಂದು ಬನ್ನಿ ಪತ್ರೆಯನ್ನು ನಾವು ತೆಗೆದುಕೊಂಡು ಬರಬೇಕಾದರೂ ಕೂಡ ಮೊದಲನೇದಾಗಿ ಬನ್ನಿ ಪತ್ರೆ ಆ ಒಂದು ಬನ್ನಿ ಮರದ ಬುಡದ ಹತ್ರ ಕೂತು ಪ್ರಾರ್ಥನೆ ಮಾಡಿರತಕ್ಕಂಥದ್ದಿತ್ತು. ಇವತ್ತಿನ ದಿವಸ ಈ ಒಂದು ಶನೈಶ್ಚರ ಭಗವಂತನ ಅನುಗ್ರಹವನ್ನು ಪಡೀಲಿಕ್ಕೆ ಈ ಒಂದು ತಂತ್ರಸಾರಕ್ಕೆ ನಿನ್ನ ಅವಶ್ಯಕತೆ ಇದೆ. ಅಂದರೆ ಇದು ಬನ್ನಿ ಪತ್ರೆಯಿಂದ ಈ ಒಂದು ತಂತ್ರಸಾರ ಭಗವಂತನಿಗೆ ಅರ್ಚನೆ ಮಾಡತಕ್ಕಂಥದ್ದಿದೆ. ಅದಕ್ಕೋಸ್ಕರ ನನ್ನ ಕಷ್ಟಗಳು, ಸಂಕಷ್ಟಗಳು, ದುಃಖ ದುಮಾನಗಳು ಪ್ರತಿಯೊಂದು ಕೂಡ ದೂರ ಆಗಬೇಕು ಅಂತ ಹೇಳಿ ನಾನು ನಿನ್ನ ತೆಗೆದುಕೊಂಡು ಹೋಗ್ತಾ ಇದ್ದೇನೆ. ಇದಕ್ಕೆ ನಿನ್ನ ಸಂಪೂರ್ಣ ಅನುಗ್ರಹ ಬೇಕು ಅಂತ ಹೇಳಿ ನಾವು ಕೂಡ ಪ್ರಾರ್ಥನೆಯನ್ನು ಮಾಡಿ ಅರಿಶಿನ, ಕುಂಕುಮ, ಊದ್ಕಡ್ಡಿ, ಕರ್ಪೂರ ಪ್ರತಿಯೊಂದನ್ನು ಕೂಡ ತೆಗೆದುಕೊಂಡು ಹೋಗಿ ಒಂದು ಪೂಜೆಯನ್ನು ಮಾಡಿ ಈ ಒಂದು ಬನ್ನಿ ಪತ್ರೆಯನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದಿತ್ತು. ಇದೇ ರೀತಿ ಬನ್ನಿ ಪತ್ರೆಯನ್ನು ತಾವೆಲ್ಲರೂ ಕೂಡ ದರ್ಶನ ಮಾಡ್ತಾ ಇದ್ದೀರಾ. ಇನ್ನು ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಬಹಳ ಸುಗಂಧವನ್ನು ಪಸರಿಸ್ತಕ್ಕಂಥ ಹೂವು ಯಾವುದಪ್ಪ, ಅದು ಸಂಪಿಗೆ ಹೂವು. ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಒಂದು ಸಂಪಿಗೆ ಹೂವು. ನೋಡಿ, ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಎಲ್ಲಾದರೂ ಕೂಡ ಒಂದೇ ಒಂದು ಸಂಪಿಗೆ ಹೂವು ಇದ್ದರೆ ಆ ಒಂದು ಪ್ರಾಂತ್ಯ ಪೂರ್ತಿ ಸಂಪೂರ್ಣವಾಗಿ ಸುಗಂಧ ಪರಿಮಳದಿಂದ ಸಂಪೂರ್ಣವಾಗಿ ಬೀರಿರತಕ್ಕಂಥದ್ದಿರುತ್ತೆ. ಅಷ್ಟು ಸುಗಂಧ ಭರಿತವಾಗಿರ್ತಕ್ಕಂಥ ದೇವಲೋಕದ ಪುಷ್ಪ ಎಂದು ಹೆಸರಾಂತವಾಗಿರ್ತಕ್ಕಂಥ ಈ ಒಂದು ಸಂಪಿಗೆ ಪುಷ್ಪ ಸಾಧಾರಣವಾಗಿ ತಾವೆಲ್ಲರೂ ಕೂಡ ಗಮನಿಸ್ತಕ್ಕಂಥದ್ದು ಶಾರದಾದೇವಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು, ಬಹಳ ಪ್ರಿಯವಾಗಿರ್ತಕ್ಕಂಥದ್ದು ಈ ಸಂಪಿಗೆ ಪುಷ್ಪ. ಈ ಸಂಪಿಗೆ ಪುಷ್ಪದಿಂದಲೂ ಕೂಡ ವಿಶೇಷವಾಗಿ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇರತಕ್ಕಂಥದ್ದು. ಈ ಸಂಪಿಗೆ ಪುಷ್ಪವನ್ನು ನಾವು ಯಾಕೆ ಸಮರ್ಪಣೆ ಮಾಡ್ತಾ ಇದ್ದೇವೆ? ಗುರುಗಳ ಅನುಗ್ರಹ ಸಂಪೂರ್ಣವಾಗಿ ನಮಗೆ ಬೇಕಾಗಿರತಕ್ಕಂಥದ್ದೇ. ಯಾವ ಒಂದು ಕೆಲಸ ಮಾಡಬೇಕಾದರೂ ಕೂಡ ಗುರುಗಳ ಅನುಗ್ರಹ ಬೇಕು. ಗುರು ಅಂದರೆ ಯಾರು? ಗುರುಗಳು ಶಾರದಾದೇವಿ, ಗಾಯತ್ರಿ ಮಾತೆ, ಪ್ರತಿಯೊಬ್ಬರು ಕೂಡ ಬರತಕ್ಕಂಥದ್ದು. ಇವತ್ತಿನ ದಿವಸ ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ಶಾರದಾದೇವಿ, ಅಂತಹ ಶಾರದಾ ಮಾತೆಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು. ಅದರಲ್ಲೂ ಬಹಳ ವಿಶೇಷವಾಗಿ ನೋಡಿ, ಸಂಪಿಗೆ ಹೂವು ಇದರ ವರ್ಣವೂ ಕೂಡ ಸಂಪೂರ್ಣವಾಗಿ ಹಳದಿ ವರ್ಣದಲ್ಲಿರತಕ್ಕಂಥದ್ದು. ಹಳದಿ ವರ್ಣ ಅಂದರೆ ಏನು? ಗುರುಗಳು. ನಾನು ಪ್ರತಿ ಸತಿನೂ ಹೇಳ್ತಾ ಇದ್ದೆ, ಗುರುಗಳ ಆ ಒಂದು ಗುರು, ಆ ಗುರುಗ್ರಹದ ವರ್ಣ ಯಾವುದು? ಹಳದಿ. ಆ ಹಳದಿ ವರ್ಣದಲ್ಲಿರ್ತಕ್ಕಂಥ ಪುಷ್ಪ ಗುರುಗಳ ಅನುಗ್ರಹವನ್ನು ಪಡೆಯಲಿಕ್ಕೋಸ್ಕರ ಸಂಪಿಗೆ ಪುಷ್ಪವನ್ನು ಕೂಡ ನಾವು ಇವತ್ತಿನ ದಿವಸ ತೆಗೆದುಕೊಳ್ತಕ್ಕಂಥದ್ದಿದೆ. ಇನ್ನು ಪ್ರತಿ ಸತಿ ತಂತ್ರಸಾರದಲ್ಲಿ ಭಗವಂತ ಶನೇಶ್ವರನ ಅನುಗ್ರಹ ಸಂಪೂರ್ಣವಾಗಿ ನಮಗೆ ಸಿಗಬೇಕಲ್ವಾ? ಅದೇ ರೀತಿ ಶಂಕುಪುಷ್ಪ, ಇದನ್ನು ಕೂಡ ತಾವೆಲ್ಲರೂ ಕೂಡ ದರ್ಶನ ಮಾಡ್ತಾ ಇದ್ದೀರಿ. ನೋಡಿ, ಶಂಕುಪುಷ್ಪ ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ನೀಲಿ ವರ್ಣದಲ್ಲಿರತಕ್ಕಂಥ ಶಂಕುಪುಷ್ಪ, ಇದನ್ನು ಕೂಡ ಇವತ್ತಿನ ದಿವಸ ನಾವು ಬಳಸ್ಕೊಡ್ತಾ ಇರತಕ್ಕಂಥದ್ದಿದೆ. ಇನ್ನು ಬಹಳ ವಿಶೇಷವಾಗಿ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲೇ ತಿಳಿಸ್ಕೊಡ್ತಾ ಹಾಗೆ ಇವತ್ತಿನ ದಿವಸ ಕೂಡ ನಾವು ದೀಪವನ್ನು ತೆಗೆದುಕೊಂಡಿರ್ತಕ್ಕಂಥದ್ದಿದೆ. ಅದರಲ್ಲೂ ಬಹಳ ವಿಶೇಷವಾಗಿ ನಾಲ್ಕೇ ನಾಲ್ಕು ದೀಪವನ್ನು ತೆಗೆದುಕೊಂಡಿರ್ತಕ್ಕಂಥದ್ದಿದೆ. ಇದನ್ನು ಕೂಡ ತಾವು ಗಮನಿಸ್ಬೋದು, ನಾಲ್ಕು ದೀಪವನ್ನು ತೆಗೆದುಕೊಳ್ತಕ್ಕಂಥದ್ದು. ಇನ್ನು ಸರ್ವೇ ಸಾಮಾನ್ಯ ಅರಿಶಿನ, ಕುಂಕುಮ, ಊದ್ಕಡ್ಡಿ, ಕರ್ಪೂರ, ಆರತಿ, ಸುಮಂಗಲಿ ದ್ರವ್ಯಗಳನ್ನು ಕೂಡ ನಾವು ತೆಗೆದುಕೊಂಡಿರತಕ್ಕಂಥದ್ದಿದೆ. ಇನ್ನು ಮುಂದಿನ ಭಾಗದಲ್ಲಿ ತಂತ್ರಸಾರ ಮಾಡುವ ವಿಧಾನ ಏನು, ಯಂತ್ರಸಾರ ಮಾಡುವುದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತಂತ್ರಸಾರವನ್ನು ಪ್ರಾರಂಭ ಮಾಡೋಣ. ಪ್ರಾರಂಭ ಮಾಡಬೇಕಾದರೆ ಮೊದಲನೇದಾಗಿ ಯಂತ್ರಸಾರವನ್ನು ಹಾಕಿಕೊಳ್ತಕ್ಕಂಥದ್ದು ರಂಗೋಲಿಯ ಮುಖಾಂತರನೋ ಇಲ್ಲಾಂದರೆ ಅಕ್ಕಿ ಹಿಟ್ಟಿನ ಮುಖಾಂತರನೋ ಒಂದು ವಿಶೇಷವಾಗಿರ್ತಕ್ಕಂಥ ಯಂತ್ರಸಾರವನ್ನು ಹಾಕಿಕೊಳ್ತಕ್ಕಂಥದ್ದು. ಯಂತ್ರಸಾರವನ್ನು ಹಾಕಿಕೊಳ್ಳುವುದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬಹಳ ವಿಶೇಷವಾಗಿ ಮೂರು ರೇಖೆ ಉಳ್ಳಂತಹ ಒಂದು ತ್ರಿಕೋಣವನ್ನು ಹಾಕಿಕೊಳ್ತಕ್ಕಂಥದ್ದು. ತ್ರಿಕೋಣವನ್ನು ಹಾಕಿಕೊಳ್ಬೇಕಾದರೂ ಕೂಡ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಕ್ಕಂಥದ್ದು. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಈ ರೀತಿಯಾಗಿ
ಬಹಳ ವಿಶೇಷವಾಗಿ ಮೂರು ರೇಖೆ ಉಳ್ಳಂತಹ ಒಂದು ತ್ರಿಕೋಣವನ್ನು ಹಾಕಿಕೊಳ್ತಕ್ಕಂಥದ್ದು. ಇನ್ನು ತ್ರಿಕೋಣದ ಸುತ್ತಲೂ ಕೂಡ ನಾಲ್ಕು ರೇಖೆ ಉಳ್ಳಂತಹ ಒಂದು ಚೌಕಾಕಾರವನ್ನು ಹಾಕಿಕೊಳ್ತಕ್ಕಂಥದ್ದು. ಆದರೆ ಈ ಬಾರಿ ಚೌಕಾಕಾರವನ್ನು ಅಷ್ಟ ದಿಗ್ಬಂಧನ ಯಾವ ರೀತಿ ಅಂತ ಹಾಕ್ಕೊಳ್ಬೇಕು, ಈ ಬಾರಿಯ ಚೌಕಾಕಾರ ಚೌಕಾಕಾರ ಅಂದರೆ ನಾಲ್ಕು ರೀತಿ ಉಳ್ಳಂತಹದ್ದು, ಆದರೆ ಈ ಒಂದು ಚೌಕಾಕಾರದಲ್ಲಿ ಒಂದಷ್ಟು ವಿಭಿನ್ನ ರೀತಿಯಲ್ಲಿ ಹಾಕಿಕೊಳ್ತಕ್ಕಂಥದ್ದು. ಆ ಯಾವ ರೀತಿ ಹಾಕಿಕೊಳ್ತಕ್ಕಂಥದ್ದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಹಳ ಗಮನವಿಟ್ಟು ತಾವೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ಶಂ ಶನೇಶ್ಚರಾಯ ನಮಃ, 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 ಓಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶನೇಶ್ಚರಾಯ ನಮಃ, ಓಂ ಶನೇಶ್ಚರಾಯ ನಮಃ. ಈ ರೀತಿಯಾಗಿ ಬಹಳ ವಿಶೇಷವಾಗಿ ಈ ಒಂದು ಯಂತ್ರಸಾರವನ್ನು ಹಾಕಿಕೊಳ್ತಕ್ಕಂಥದ್ದು. ನೋಡಿ, ಮೊದಲನೇದಾಗಿ ಎರಡು ಗೆರೆಗಳನ್ನು ನಾಲ್ಕು ದಿಕ್ಕಿನಲ್ಲೂ ಹಾಕಿಕೊಳ್ತಕ್ಕಂಥದ್ದು. ಆ ಎರಡು ಗೆರೆಗಳ ಎರಡು ತುದಿಯಿಂದ ಒಂದು ಚೌಕಾಕಾರವನ್ನು ಮಾಡಿಕೊಂಡು ಆ ಎರಡು ಗೆರೆಯ ಮತ್ತೊಂದು ತುದಿಯಿಂದ ಈ ರೀತಿಯಾಗಿ ಒಂದು ಚೌಕಾಕಾರವನ್ನು ಮಾಡಿಕೊಳ್ತಕ್ಕಂಥದ್ದು. ಇದು ಅಷ್ಟ ದಿಗ್ಬಂಧನ ಅಂತೇಳಿ ನಾವು ತಿಳಿಸ್ತಕ್ಕಂಥದ್ದು. ಇದಾದಮೇಲೆ ಇನ್ನು ತ್ರಿಕೋಣದ ಮಧ್ಯಭಾಗದಲ್ಲಿ ಶಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೆದುಕೊಳ್ತಕ್ಕಂಥದ್ದು. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಈ ರೀತಿಯಾಗಿ ಬಹಳ ವಿಶೇಷವಾಗಿ ಶಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀತಕ್ಕಂಥದ್ದು. ಶಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೆದಿದ್ದಾದ ನಂತರ ಇಲ್ಲಿರ್ತಕ್ಕಂಥ ದೀಪಗಳು ಬಹಳ ವಿಶೇಷವಾಗಿ ಇಲ್ಲಿರ್ತಕ್ಕ